ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಕೌಟುಂಬಿಕ ಕಲಹ ಹಿನ್ನೆಲೆ ಪ್ರತಿದಿನ ಹೆಂಡತಿ ಜೊತೆ ಜಗಳವಾಡ್ತಿದ್ದ ಸೈಯದ್ ಸುಹೇಲ್, ಜಗಳ ಬಿಡಿಸಲು ಬಂದಂತಹ ಅತ್ತೆಗೆ ದೊಣ್ಣೆಯಿಂದ ತಲೆಗೆ ಹೊಡೆದು ಹಲ್ಲೆ ಮಾಡಿರುವ ಘಟನೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿ ನಡೆದಿದೆ. ತುಮಕೂರು ತಾಲೂಕಿನ ಬೆಳಗುಂಬ ನಿವಾಸಿಯಾಗಿದ್ದ ಅಶ್ವಿತ್ ಉನ್ನಿಸಾಳನ್ನ ಫೋನ್ ಮಾಡಿ ಮಗಳು ಕರೆಸಿಕೊಂಡಿದ್ಲು. ಪ್ರತಿದಿನ ಮಗಳ ಜೊತೆ ಜಗಳವಾಡುತ್ತಿದ್ದ ಅಳಿಯ ಸೈಯದ್ ಸುಹೇಲ್ ಕೌಟುಂಬಿಕ ಕಲಹ ಹಿನ್ನೆಲೆ ತಗಾದೆ ತೆಗೆದು ಜಗಳ ವಿಕೋಪಕ್ಕೆ ತಿರುಗಿದ ಹಿನ್ನೆಲೆ ಜಗಳ ಬಿಡಿಸಲು ಹೋದಾಗ ದೊಣ್ಣೆಯಿಂದ ಅತ್ತೆಯ ತಲೆಗೆ ಹೊಡೆದು ಹಲ್ಲೆ ಮಾಡಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಬಳಲುತ್ತಿದ್ದ ಅಶ್ವಿತ್ ಉನ್ನಿಸಾಳನ್ನ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಅಶ್ವಿತ್ ಉನ್ನಿಸಾ ಸಾವನ್ನಪ್ಪಿದ್ದಾರೆ. ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಸೈಯದ್ ಸುಹೇಲ್ನನ್ನ ಪೊಲೀಸರು ವಶಕ್ಕೆ ಪಡೆದು ಘಟನಾ ಸ್ಥಳಕ್ಕೆ ಕೊಡಿಗೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಗೌರಿಬಿದನೂರು ನಗರದ ಶಾರದಾ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ಕ್ರೀಡಾಕೂಟದ ವೇಳೆ ವಿದ್ಯುತ್ ಅವಘಡ ಸಂಭವಿಸಿದ್ದು ಓರ್ವ ವ್ಯಕ್ತಿ ಮೃತಪಟ್ಟಿದ್ದು ಇತರೆ ಗಾಯಾಳುಗಳು ಅರುಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದು ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಹಾಗೂ ಜಿಲ್ಲಾಧಿಕಾರಿ ಎನ್ ರವೀಂದ್ರ ಭೇಟಿ ನೀಡಿದ್ದಾರೆ. ನಗರದ ಖಾಸಗಿ ಅರುಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿರುವ ರೋಗಿಗಳನ್ನು ಭೇಟಿ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್, ಶಾಲೆಯಲ್ಲಿ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯುತ್ತಿದ್ದಾಗ ವೇದಿಕೆಯ ಶಾಮಿಯಾನ ವಿದ್ಯುತ್ ತಂತಿಗೆ ತಗುಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಮೃತಪಟ್ಟ ವ್ಯಕ್ತಿಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಚರ್ಚಿಸಲಾಗಿದ್ದು ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದರು. ಸಪೋರ್ಟ್ ಇರ್ತಾ ಇತ್ತು, ಈಗೆಲ್ಲ ಮೆಟಲ್ ಶಾಮಿಯಾನ ಬಂದಿದೆ. ಈ ಸೀರಿಯಲ್ ಸೆಟ್ಗಳು ಆಗ್ತಾ ಇತ್ತು ಭಾಳಷ್ಟು ಕಡೆ, ಈ ರೀತಿ ಘಟನೆಗಳು ಆಗಿದ್ದವು. ಸೀರಿಯಲ್ ಸೆಟ್ಗಳು ಹೆಂಗೆ ಅಂದರೆ ವೈರ್ಗೆ ಹಂಗೆ ಸ್ಕಿನ್ ಔಟ್ ಮಾಡಿಬಿಟ್ಟು ಹಂಗೆ ಸೀರಿಯಲ್ ಸೆಟ್ ಆಗಿ ತಲುಸ್ತಾರೆ. ಅದು ಎಷ್ಟು ಕಟ್ ಮಾಡಿರ್ತಾರೆ ವೈರ್ ಅಂದರೆ ಇನ್ಸುಲೇಷನೇ ಇರಲ್ಲ. ಎಷ್ಟೋ ಸಂದರ್ಭದಲ್ಲಿ ಅದನ್ನು ಸರಿಯಾದ ರೀತಿ ಇನ್ಸುಲೇಷನ್ ಮಾಡ್ದಿರಾ ಈ ಮೆಟಲ್ ಕಂಬಕ್ಕೆ ಕರೆಂಟು ಸ್ಪರ್ಶ ಆಗಿ ನನ್ನ ಕ್ಷೇತ್ರದಲ್ಲೇ ಸುಮಾರು 2-3 ಜನ ನನಗೆ ಗೊತ್ತಿರೋವಂಥವರೇ ಹಿಂದೆ ಹಲವಾರು ಕೆಲವು ವರ್ಷಗಳಿಂದ ತೀರ್ಕೊಂಡಿರ್ತಕ್ಕಂಥದ್ದನ್ನು ನೋಡಿದ್ದೀನಿ. ಅದಕ್ಕೆ ಹಲವಾರು ಸರಿ ನಾನು ಈ ಥರ ಕಾರ್ಯಕ್ರಮಗಳಿಗೆ ಹೋದಾಗ ನಾನು ಆ ಶಾಮಿಯಾನ ಹಾಕುವಂಥವ್ರಿಗೆ ಮತ್ತೊಬ್ಬರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತೀನಿ, ಈ ರೀತಿ ನೋಡಿ ನೋಡಿಕೊಳ್ಳಿ, ಅಮಾಯಕರು ಪ್ರಾಣ ಹೋಗುತ್ತೆ ಅಂತ ಹೇಳಿ. ಬಹುಶಃ ಇದು ಕೂಡ ಭಾಳ ಒಂದು ಅದೇ ರೀತಿ ನಿರ್ಲಕ್ಷ್ಯ ಒಂದು ಕಾರಣದಿಂದ ಇವತ್ತಾಗಿದೆ. ಏನೋ ಪಾಪ ಇವತ್ತು ಒಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ, ಆದರೆ ಉಳಿದಂಥ ಮಕ್ಕಳಿಗೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗತಕ್ಕಂಥದ್ದು ಆ ದೇವರ ಒಂದು ಕೃಪೆಯಿಂದ ತಪ್ಪಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರಿಂದ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಬೆಸ್ಕಾಂನ ಅಧಿಕಾರಿಗಳು, ತಹಸೀಲ್ದಾರ್ ಅವರು ಎಲ್ಲರೂ ಇವತ್ತು ತಕ್ಷಣ ಇಲ್ಲಿ ಬಂದು ಸೂಕ್ತ ಮಾರ್ಗದರ್ಶನ ಮತ್ತು ಅವರಿಗೆ ವ್ಯವಸ್ಥೆಗಳು ಮಾಡುವಂಥದ್ದು ನಮ್ಮ DDP ಅವರಿದ್ದಾರೆ. ಶಾಸಕರು ಕೂಡ ಸ್ವಾಮಿಗೌಡರು ಕೂಡ ಮಧ್ಯಾಹ್ನ ಅವರು ಸ್ಥಳಕ್ಕೆ ಬಂದು ಹೋಗಿದ್ದೇವೆ ಅಂತ ಹೇಳಿದ್ರು, ನಾನು ಅವ್ರಿಗೆ ಮಾತಾಡಿದೆ. ಅದರಿಂದ ಸರ್ಕಾರ ಇಂಥದ್ರ ಬಗ್ಗೆ ಭಾಳ ಸಹಾನುಭೂತಿಯಿಂದ ನೋಡ್ತಕ್ಕಂಥ ಜೊತೆಗೆ ಜಿಲ್ಲಾಧಿಕಾರಿ ರವೀಂದ್ರ ಮಾತನಾಡಿ, ಬೆಸ್ಕಾಂ ಮಾರ್ಗಸೂಚಿಯ ಪ್ರಕಾರ ವಿದ್ಯುತ್ ತಂತಿ ಹಾದು ಹೋಗಿರುವ 9 ಮೀಟರ್ ಅಂತರದಲ್ಲಿ ಶಾಮಿಯಾನ ಹಾಕಬೇಕಿತ್ತು, ಗಟ್ಟಿಯಾಗಿ ಕಟ್ಟಬೇಕಿತ್ತು. ಆದರೆ ಇಲ್ಲಿ 66 KV ಸಾಮರ್ಥ್ಯದ ವಿದ್ಯುತ್ ಮಾರ್ಗದ ಕೆಳಗೆ ಶಾಮಿಯಾನ ಹಾಕಲಾಗಿದೆ. ಜೊತೆಗೆ ಗಟ್ಟಿಯಾಗಿ ಕಟ್ಟದ ಕಾರಣ ಸುಂಟರಗಾಳಿ ಬಂದಾಗ ಶಾಮಿಯಾನ ವಿದ್ಯುತ್ ತಂತಿಗೆ ತಗಲಿ ಈ ಅವಘಡ ಸಂಭವಿಸಿದೆ. ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಮಿಯಾನ ಹಾಕುವವರು ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತು. ಬೆಸ್ಕಾಂ ಹಾಗೂ ಪೊಲೀಸ್ ಇಲಾಖೆ ಈ ಬಗ್ಗೆ ವರದಿ ಸಲ್ಲಿಸಿದೆ. ವರದಿ ಬಂದ ಬಳಿಕ ಸರ್ಕಾರಕ್ಕೆ ಸಲ್ಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್, DYSP ಶಿವಕುಮಾರ್, ಶಾಸಕ ಪುಟ್ಟಸ್ವಾಮಿ ಗೌಡ, ತಹಶೀಲ್ದಾರ್ ಮಹೇಶ್ ಆಸ್ಪತ್ರಿ, ವೃತ್ತ ನಿರೀಕ್ಷಕ KP ಸತ್ಯನಾರಾಯಣ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ ಹಾಗೂ ಇತರೆ ಅಧಿಕಾರಿಗಳು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಕೈಗಾರಿಕಾ ವಲಯದಲ್ಲಿ ರೈತರು ಭೂ ಪರಿಹಾರ ವಿಳಂಬ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಕೈಗಾರಿಕಾ ವಲಯದಲ್ಲಿ ಪ್ರತಿಭಟನೆ ನಡೆಸಿರುವ ರೈತರು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದು ಕೈಗಾರಿಕಾ ವಲಯಕ್ಕೆ ಸ್ವಾಧೀನ ಪಡೆದುಕೊಂಡಿರುವ ಭೂಮಿಯ ಪರಿಹಾರವನ್ನು ನೀಡಲು ಕೈಗಾರಿಕಾ ವಲಯದಲ್ಲಿ ಕಚೇರಿಯನ್ನು ಮಾಡಬೇಕು, 1 ವಾರದ ಒಳಗಡೆ ಭೂ ಪರಿಹಾರ ಹಾಗೂ ಮಾವಿನ ಗಿಡಗಳ ಪರಿಹಾರವನ್ನು ನೀಡಬೇಕು,
ಪರಿಹಾರ ಕೇಳಲು ಹೋದ ರೈತರಿಗೆ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿರುವ ಶಿವಕುಮಾರ್ ಬೆದರಿಕೆ ಹಾಗೂ ಉಡಾಫೆ ಉತ್ತರವನ್ನು ನೀಡುವುದು ಸರಿಯಲ್ಲ. ಪರಿಹಾರ ಕೇಳಿದರೆ ರೈತರಿಂದ ಎಕರೆಗೆ 5 ಲಕ್ಷ ಲಂಚ ಕೇಳ್ತಾರೆ. ಇದೇ ರೀತಿ ಮುಂದುವರೆದರೆ ಹೈವೇ ರಸ್ತೆ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ತಲವಾರ ಮಸ್ತೇನಹಳ್ಳಿ ಕೆಡಿಬಿ ಎರಡನೇ ಹಂತದ ಏನು ಬಲಾಢ್ಯ ರೈತರಿಗೆ ಬಿಲ್ ಮಾಡಿದ್ದಾರೆ, ಕೆಲವು ರೈತರಿಗೆ ಬಿಲ್ ಮಾಡಿಲ್ಲ. ರೈತರ ಹಣವನ್ನು ಕೆಡಿಬಿ ಅಧಿಕಾರಿಗಳು ಕೊಡದೆ ಸತಾಯಿಸ್ತಾ ಇದ್ದಾರೆ. ಹಿಂಬಾರ ಕೊಡ್ತೀವಿ ಅಂತ ಬೆದರಿಸ್ತಾ ಇದ್ದಾರೆ. ಆ ಮೀಟಿಂಗು ಈ ಮೀಟಿಂಗು ಅಂತ ಹೇಳ್ಬಿಟ್ಟು ಈ ತಿಂಗಳು ಮುಂದಿನ ತಿಂಗಳು ಹಿಂಗೆ ಸತಾಯಿಸ್ತಾ ಇದ್ದಾರೆ. ಮತ್ತು 2 ಎಕರೆ ವಿಸ್ತೀರ್ಣ ಇದ್ದರೂ ಎಲ್ಲ ದಾಖಲೆಗಳು ಇದ್ದರೂ ಕೂಡ 5 ಗುಂಟೆ 6 ಗುಂಟೆ ಇದನ್ನು ಕೆಡಿಬಿ ಅಧಿಕಾರಿಗಳು ಯಾಮಾರ್ಸಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಅವರೇ ನಾವೇ ಸರ್ ಮಾಡಿಕೊಡ್ತೀವಿ, ಅದಕ್ಕೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅನ್ನೋ ಒಂದು ಹೆಸರು ಕೂಡ ಇಡ್ತಾ ಇದ್ದಾರೆ. ಆದ್ರಿಂದ ಈ ಕೂಡಲೇ ಏನು ರೈತರಿಗೆ ಕೊಡಬೇಕಾದಂಥ ಒಂದು ಹಣವನ್ನು ಪಾವತಿಸಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಮುಂದಿನ ಒಂದು ಸರ್ಕಲ್ ಏನು ಕೆಡಿಬಿ ಸರ್ಕಲ್ ಇದೆಯೋ ಆ ಸರ್ಕಲಲ್ಲಿ ಮಾಡೋಕ್ಕೆ ನಮ್ಮ ರೈತ ಎಲ್ಲ ಮುಖಂಡರು ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಉಗ್ರವಾದ ಕೆಡಿಬಿ ಒಂದು ಸಮಸ್ಯೆ ಮೇಲೆ ನಾವು ರೈತರೆಲ್ಲ ಸೇರಿ ಒಂದು ಉಗ್ರವಾದ ಹೋರಾಟ ಮಾಡೋಕ್ಕೆ ಸಜ್ಜು ಮಾಡ್ಕೊತ ಇದ್ದೀವಿ ಅಂತ ಈ ಮೂಲಕ ಏನು ಕೆಡಿಬಿ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 76 ಸರ್ವೆ ನಂಬರ್ ಅದರಲ್ಲಿರುವ ನರಸಿಂಹಪ್ಪ ಬಿನ್ ಲಘುಮಯ ಇದರಿಂದ ಜಮೀನಿಗೆ ಪೇಮೆಂಟ್ ಆಗಿದೆ, ಹರ ಮಳೆಗೆ ಪೇಮೆಂಟ್ ಆಗಿಲ್ಲ. ಇದರಿಂದ ಇರುವಂತಹ SLO ವಿಜಯ್ ಕುಮಾರ್ ಅವರು ಈ ಗಿಡಗಳು ಮತ್ತು ಜಮೀನಿನ ಪರಿಹಾರ ಕೊಡುತ್ತೇನೆ ಅಂತ ಹೇಳಿಬಿಟ್ಟು ಬ್ಯಾಟ್ರಿಗೆ ಇಂಡಸ್ಟ್ರಿ ಇದಕ್ಕೆ ಬಿಟ್ಕೊಟ್ಟು ಸಹಾಯ ಮಾಡಿ ಅಂತ ಹೇಳಿಬಿಟ್ಟು ಬಿಟ್ಕೊಟ್ಟು ನಾವು ಮಾದರಿ ಎಲ್ಲ ಮಾಡಿ ಸರ್ವೆ ರಿಪೋರ್ಟ್ ಮಾಡಿ ಎಲ್ಲ ದಾಖಲಾತಿಗಳೆಲ್ಲ ಕೊಟ್ಬಿಟ್ಟು ನಾವು ಮಾಡ್ತೀವಿ 15 ದಿನ ಒಳಗಡೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣ ಅವರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋದ್ಮೇಲೆ ಬೇರೆ ಇವಾಗ ಬಂದಿರುವಂತಹ SLO ಶಿವಕುಮಾರ್ ಅವರು ನಮಗೆ ಯಾವುದೇ ಗಿಡಗಳು ಮತ್ತೆ ಇಲ್ಲ ಅಂತ ಹೇಳ್ಬಿಟ್ಟು NRSಮೆಂಟ್ ಕೊಟ್ಟು ನೀವು ಕೋರ್ಟಲ್ಲಿ ಹೋಗಿ ಚಾಲೆಂಜ್ ಮಾಡ್ಕೊಂಡು ಬಂದು ಅಲ್ಲಿವರೆಗೂ ನೀವು ಬೇಕಾದ್ರೆ ಕಂಪ್ನಿಯನ್ನು ನಿಲ್ಲಿಸ್ಕೊಳ್ಳಿ, ಪ್ರತಿಭಟನೆ ಮಾಡ್ಕೊಳ್ಳಿ, ಅಲ್ಲಿವರೆಗೂ ನಾವು ಯಾವುದೇ ತರಹ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ನಂದಿಹಳ್ಳಿ ಪಾಳ್ಯದಲ್ಲಿ ಬಿಜೆಪಿ ರೈತ ಮೋರ್ಚಾದಿಂದ ಗ್ರಾಮ ಚಲೋ ಅಭಿಯಾನ ಕಾರ್ಯಕ್ರಮ ಆರಂಭವಾಯಿತು. ಕಾರ್ಯಕ್ರಮದಲ್ಲಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ ಮಾತನಾಡಿ, ರೈತ ಸಮುದಾಯಕ್ಕೆ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ಸಹಕಾರವನ್ನು ಮಾಡುತ್ತಿರುವುದು ಬಿಜೆಪಿ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಕೇವಲ ಸುಳ್ಳು ಹೇಳುತ್ತಲೇ ಅಧಿಕಾರಕ್ಕೆ ಬಂದಿದೆ. ಯಾವುದೇ ಜನಪರ ಕೆಲಸಗಳನ್ನು ಮಾಡದೆ ಕೇವಲ ಅಧಿಕಾರಕ್ಕಾಗಿ ಇಲ್ಲಸಲ್ಲದೆ ಮೋದಿ ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಾ ಬಂದಿದೆ. ರೈತರಿಗೆ ಕಿಸಾನ್ ಸಮ್ಮಾನ್ ಸೇರಿದಂತೆ 10 ಹಲವು ಯೋಜನೆಗಳನ್ನು ಬಿಜೆಪಿ ಸರ್ಕಾರ ಮಾಡುವ ಮೂಲಕ ರೈತರ ಹಿತವನ್ನು ಕಾಪಾಡುತ್ತಿದೆ ಅಂತ ತಿಳಿಸಿದ್ರು. ಪ್ರತಿಯೊಂದು ವೇದಿಕೆ ಮೇಲೆ ನರೇಂದ್ರ ಮೋದಿ ಅವ್ರನ್ನ ಈಯಾಳಿಸಿ ಮಾತಾಡ್ತಿರಲ್ಲ ನೀವು. ನೀವು ಈ ರಾಜ್ಯದ ರೈತರಿಗೆ ಏನ್ ಮಾಡಿದ್ದೀರಿ? ರೈತರ ಕಷ್ಟ ಸುಖ ನೋಡ್ತಾ ಇದ್ದೀರ? ಇವತ್ತು ಈ ರಾಜ್ಯದಲ್ಲಿ ಸುಳ್ಳು ಹೇಳ್ಕೊಂಡು ತಪ್ಪು ಅಂಕಿಅಂಶ ಕೊಟ್ಕೊಂಡು ನಾವು 6 ಯೋಜನೆಗಳನ್ನ ಜಾರಿ ತಂದಿದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಾರೆ, ಉಡಾಫೆ ಮಾತುಗಳನ್ನ ಆಡ್ತಾ ಇದ್ದೀರ. ಇವತ್ತು ಯಾವ್ದಾದ್ರು ಒಂದು ಯೋಜನೆ ತಲುಪಿದೆಯಾ ಇವತ್ತು ರೈತರಿಗೆ? ಅದೇ ನರೇಂದ್ರ ಮೋದಿ ವೇದಿಕೆ ಮಾಡಿ ಇವತ್ತು ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೇರವಾಗಿ ನಾನು ಸವಾಲಾಗ್ತಾ ಇದ್ದೇನೆ. ನಮ್ಮ ನಾಯಕರು ವೇದಿಕೆಗೆ ಬರ್ತಾರೆ, ಕಾಂಗ್ರೆಸ್ ನಾಯಕರು ವೇದಿಕೆ ಬನ್ನಿ ತುಮಕೂರು ಜಿಲ್ಲೆಯಲ್ಲಿ, ಯಾವುದಾದ್ರು ಒಂದು ಯೋಜನೆ ಕಾರ್ಯಗತಗೊಳಿಸಿದ್ದೀರಾ? ಅದೇ ನರೇಂದ್ರ ಮೋದಿ ಅವರ ರೈತರ ಯೋಜನೆಗಳು ನೇರವಾಗಿ ಇವತ್ತು ರೈತರಿಗೆ ತಲುಪ್ತಾ ಇದೆ. ಅಂಕಿಅಂಶಗಳನ್ನು ಹೇಳಲಿಕ್ಕೆ ನಾವು ತಯಾರಿದ್ದೇವೆ, ನೀವು ತಯಾರಿದ್ದೀರಾ? ಒಬ್ಬ ಮಂತ್ರಿ ಹೇಳ್ತಾರೆ, ಒಬ್ಬ ಶಾಸಕರು ಹೇಳ್ತಾರೆ ಈ ಯೋಜನೆಯನ್ನು ಲೋಕಸಭಾ ಚುನಾವಣೆ ಆದ ಮೇಲೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ಈ ಯೋಜನೆಗಳನ್ನ ಕಾರ್ಯಗತಗೊಳಿಸೋದು ಕಷ್ಟ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ 6 ಯೋಜನೆಗಳನ್ನು ನಾವು ಕಾರ್ಯಗತಗೊಳಿಸ್ಬಿಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಯೋಜನೆ ಜಾರಿಯಾಗಿದೆಯಾ? ಇವತ್ತು ಕೃಷಿ ಸಿಂಚಾ ಯೋಜನೆ, ಡ್ರಿಪ್ ಇರಿಗೇಷನ್, ರೈತ ಸಮ್ಮಾನ ಯೋಜನೆ, ಬೆಳೆ ವಿಮೆ ಯೋಜನೆ, ಇದರ ಇದೇ ಅಂಕಿಅಂಶಗಳಿದೆ. ಈ ಅಂಕಿಅಂಶ ತಪ್ಪಾಗಿದ್ರೆ ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ನೇರವಾಗಿ ಹೇಳ್ತಾ ಇದ್ದೀನಿ, ಚಾಲೆಂಜ್ ಮಾಡಿ. ರೈತರನ್ನ ತಪ್ಪು ಹಾದಿಗೆ ಎಳಿಬೇಡಿ, ರೈತರಿಗೆ ಗೊತ್ತಿದೆ ಸತ್ಯ ಏನು.
ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಮಾತನಾಡಿ, ಕೇಂದ್ರ ಸರ್ಕಾರ ರೈತರಿಗೆ ಅವಶ್ಯಕತೆ ಇರುವಂತಹ ಕೃಷಿ ಸಿಂಚಾಯಿ ಯೋಜನೆ ಮತ್ತು ಜಲ್ಜೀವನ್ ಮಿಷನ್ ಯೋಜನೆಯು ಪ್ರತಿಯೊಬ್ಬರಿಗೂ ಅನುಕೂಲವಾಗಿರುವಂತಹ ಯೋಜನೆಯಾಗಿದೆ. ಗ್ಯಾರಂಟಿಗಳನ್ನು ನೀಡುತ್ತೇವೆ ಅಂತ ಅಧಿಕಾರಕ್ಕೆ ಬಂದು ಅವುಗಳನ್ನು ಸಹ ಸರಿಯಾಗಿ ನೀಡದೆ ರಾಜ್ಯದ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಮೂರನೇ ಸ್ಥಾನದಲ್ಲಿ ಅಭಿವೃದ್ಧಿಯತ್ತ ಸಾಗ್ತಿದೆ ಅಂತ ತಿಳಿಸಿದರು. ಎರಡು ಗಂಟೆ ಟಚ್ ಮಾಡಿ ಮನೆಗಳಿಗೆಲ್ಲ ಫ್ರೀ ಅಂತಾರೆ. ಅಲ್ಲೂ ಮನೆಗಳಿಗೂ ಫ್ರೀ, ಇದು ನಮ್ಮ ದುಡ್ಡ, ನಮ್ಮ ಕರೆಂಟ್ ನಮಗೆ ಕೊಡ್ತಾರೆ. ಅಚ್ಚಕ್ಕಿತ್ತು ಸೊಸೆಗೆ, ಸೊಸೆಕ್ಕಿತ್ತು ಅಕ್ಕಿಗೆ. ಹಿಂಗಾಗಿದೆ. ಮತ್ತು ಏನು ಕೇಂದ್ರ ಸರ್ಕಾರದಿಂದ ಹೆಣ್ಮಕ್ಳು ಏನು ಸೌದೆಯಲ್ಲಿ ಅಡುಗೆ ಮಾಡ್ತಾರೆ ಹಳ್ಳಿಗಾಡಿನಲ್ಲಿ, ಅದು ಹೊಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ನಮಗೆ ಏನು ಉಜ್ವಲ್ ಯೋಜನೆ ಪ್ರತಿ BPL ಕಾರ್ಡ್ ಹೋಗೋಷ್ಟು ಎಲ್ಲರಿಗೂ ಫ್ರೀಯಾಗಿ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಇದರಿಂದ ಹಳ್ಳಿಗಾಡಿನ ರೈತರ ಹೆಣ್ಮಕ್ಳಿಗೆ ಭಾರಿ ಅನುಕೂಲ ಆಗಿದೆ. ಮತ್ತು ಏನು ನಾರಿ ಶಕ್ತಿ ಅಭಿಯಾನ ಇರ್ಬೋದು, ಮತ್ತು ಜಲ್ಜೀವನ್ ಮಿಷನ್, ಅವೆಲ್ಲ ನೋಡ್ತಾ ಇದ್ರೆ ಜಲ್ಜೀವನ್ ಮಿಷನ್ ಭಾರಿ ಒಂಥರ ಪ್ರಚಾರಕ್ಕೆ ಬಂದಿದೆ. ಮತ್ತು ರೈತರಿಗೆ ಮತ್ತು ಏನು ಹಳ್ಳಿಗಾಡಿನಲ್ಲಿ ಜನ ನೀರಿಗೆ ಕಂಗಾಲು ಪಡ್ತಾಯಿದ್ರು. ಪ್ರತಿ ಏನು ಕರೆಂಟ್ ಬಂದಾಗ ಟ್ಯಾಂಕ್ ತಕ್ಕ ಹೋಗ್ಬೇಕಾಯ್ತು, ಹಿಡ್ಕೊಂಬರ್ಬೇಕಾಯ್ತು, ಮೋಟರ್ ಲೈನ್ ಇರೋದು ಬಿಡೋದು, ಈಗ ಮನೆ ಓವರ್ಹೆಡ್ ಟ್ಯಾಂಕ್. ಇದೇ ಸಂದರ್ಭದಲ್ಲಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಶಿವಶಂಕರ್, ತಾಲೂಕು ಅಧ್ಯಕ್ಷ ಪಂಚಾಕ್ಷರಿ, ಸಿದ್ದರಾಮಣ್ಣ, ಶಾಂತರಾಜು, ಕಲೇಶಪ್ಪ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಶಿವಪುರ ಗ್ರಾಮದ ಹೊರವಲಯದಲ್ಲಿ ಕುರಿಗಾಹಿಗಳ ಮೇಲೆ ಹುಲಿ ಇಗರಿ ದಾಳಿ ನಡೆಸಿದವು. ಅದೃಷ್ಟವಶಾತ್ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಶಿವಪುರ ಗ್ರಾಮದಲ್ಲಿ ಕುರಿ ಮೇಯಿಸಲು ತೆರಳಿದಂತಹ ಸಂದರ್ಭದಲ್ಲಿ ಹುಲಿಯೊಂದು ಮೇಕೆಗಳನ್ನು ಬೇಟೆಯಾಡಲು ಬಂದಂತಹ ಸಂದರ್ಭದಲ್ಲಿ ಹುಲಿ ಬಾಯಿಯಿಂದ ಮೇಕೆಯನ್ನು ಬಚಾವ್ ಮಾಡಲು ಮುಂದಾದ ಕುರಿಗಾಹಿಗಳ ಮೇಲೆ ಹುಲಿ ಎಗರಿ ಎದೆ, ಮೊಣಕಾಲು, ತೊಡೆ, ಬೆನ್ನಿಗೆ ಪರಚಿ ಗಾಯಗೊಳಿಸಿದೆ. ಸದ್ಯ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗದವು. ಗಾಯಾಳುಗಳಿಗೆ ಗುಂಡ್ಲುಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನೆಲಮಂಗಲ ತಾಲೂಕಿನ ಅತಿ ದೊಡ್ಡ ಹಾಲಿನ ಡೈರಿಯಾದ ತ್ಯಾಮಗೊಂಡ್ಲು ಡೈರಿಗೆ ನೂತನ ಸಾರಥಿಗಳ ಆಯ್ಕೆ ಪ್ರಕ್ರಿಯೆ ನಡೆದದ್ದು. ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಬೀರಗೊಂಡನಹಳ್ಳಿ ಶ್ರೀನಿವಾಸ್ ಹಾಗೂ ಉಪಾಧ್ಯಕ್ಷರಾಗಿ ಕಾರೆಹಳ್ಳಿ ದಯಾನಂದ್ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ತ್ಯಾಮಗೊಂಡ್ಲು ಡೈರಿಗೆ ಕಾಂಗ್ರೆಸ್ ಬೆಂಬಲಿತ 7 ನಿರ್ದೇಶಕರ ಬಲದಿಂದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಕ್ಷೇತ್ರದ ಶಾಸಕ ಎನ್ ಶ್ರೀನಿವಾಸ್ ಮತ್ತು ಸ್ಥಳೀಯ ಮುಖಂಡರುಗಳ ಸಹಕಾರದಿಂದ ಸಂಘವನ್ನು ಉತ್ತಮ ರೀತಿಯಲ್ಲಿ ಬೆಳೆಸುತ್ತೇವೆ ಹಾಗೂ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಹಾಲು ಉತ್ಪಾದಕರಿಗೆ ತಲುಪಿಸುವಲ್ಲಿ ಶ್ರಮಿಸುತ್ತೇನೆ ಅಂತ ತಿಳಿಸಿದರು. ಈ ಮಟ್ಟಕ್ಕೆ ತಂದಿರೋದು ಮೊದಲನೇ ನಮಸ್ಕಾರ ಅವ್ರದ್ದು. ಆಮೇಲೆ ಒಳ್ಳೆ ಸಹಕಾರ ಕೊಟ್ಟು ನಮ್ಮ 7 ಜನಕ್ಕೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು ನಮ್ಮನ್ನು ಚುನಾಯಿಸಿ ಮಾಡಿದ್ದಾರೆ. ಅವ್ರಿಗೆ ಈ 5 ವರ್ಷದಲ್ಲಿ ಒಳ್ಳೆ ಆಡಳಿತ, ಯಾರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಕಾಪಾಡ್ಕೊಂಡು ಹೋಗೋದು ನಮ್ಮ ಎಲ್ಲರ ಕರ್ತವ್ಯ. ಸರ್, ಎಷ್ಟು ಜನ ಸ್ಪರ್ಧೆ ಮಾಡಿದ್ರು ಸರ್? ಸ್ಪರ್ಧೆ ನಾವು ಈಗ ಅಧ್ಯಕ್ಷರು ಉಪಾಧ್ಯಕ್ಷ ಸೀಟ್ಗೆ ಇಬ್ಬರು ಸ್ಪರ್ಧೆ ಮಾಡಿದ್ವಿ. ನಮ್ಮ 7 ಜನ ಏನೈತೆ ಅದರಂತೆ ಸಹಕಾರದಿಂದ ಒಮ್ಮತ ಕೊಟ್ಟು ನಮ್ಮನ್ನು ಗೆಲ್ಸವ್ರೆ, ನಮಗೊಂದು ಒಳ್ಳೆ ಮಾಡವ್ರೆ, ಆರೈಸವ್ರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಎಷ್ಟು ಮತಗಳು ಬಂದ? ನಮಗೆ ಅಧ್ಯಕ್ಷ ಸ್ಥಾನಕ್ಕೆ 7 ಮತ, ಉಪಾಧ್ಯಕ್ಷ ಸ್ಥಾನಕ್ಕೆ 7 ಮತ ಅನ್ನೋದು ಕೊಟ್ಟು ಜಯಶೀಲರಾಗಿ ಮಾಡೋದು. ನಿಮ್ಮನ್ನು ವಿಜೇತರನ್ನಾಗಿ ಮಾಡಿದವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಅವ್ರಿಗೆ ಅವ್ರ ಋಣ ನಾವು ಯಾವುದೋ ಕಾರಣದಿಂದ ತೀರ್ಸೋಕ್ಕಾಗಲ್ಲ. ಒಳ್ಳೇದು ಮಾಡೋರೆ, ಈ ಪ್ರೀತಿ ವಿಶ್ವಾಸ ಅವ್ರಿಗೆ ಸೇರ್ತಕ್ಕದ್ದೇ ಹೊರತುವಾಗಿ ನಮಗೆ ಸೇರ್ತಕ್ಕದ್ದಲ್ಲ. ಅಷ್ಟು ಹೇಳ್ತೀನಿ. ಹಾಲು ಉತ್ಪಾದಕರ ರೈತರಿಗೆ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ಏನು ಸಿಗಬೇಕು, ಇಲ್ಲ ಏನು ಕಷ್ಟ ಬಂದಾಗ ಏನು ನಾವು ಪ್ರೀತಿಯಿಂದ ಮಾತಾಡಬೇಕು ಅನ್ನೋದನ್ನ ನಾವು ಮಾಡ್ತೀವಿ ಸರ್. ತ್ಯಾಮಗೊಂಡ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಮಾತನಾಡಿ, ನಂತರ ಸೋಂಪುರ ಹಾಗೂ ನಮ್ಮ ನೂತನ ಶಾಸಕರು ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇಂದು ನಡೆದ ಡೈರಿ ಚುನಾವಣೆ ಕಾಂಗ್ರೆಸ್ ಪಾಲಾಗಿದೆ. ಮುಂದಿನ ದಿನಗಳಲ್ಲಿ ಶಾಸಕರ ಮುಂದಾಳತ್ವದಲ್ಲಿ ಡೈರಿಗೆ ಹೆಚ್ಚಿನ ಅನುದಾನವನ್ನ ತಂದು ಮಾದರಿ ಡೈರಿಯನ್ನಾಗಿಸಲು ನಾವೆಲ್ಲರೂ ಒಟ್ಟಾಗಿ ಶ್ರಮಿಸುತ್ತೇವೆ ಅಂತ ತಿಳಿಸಿದರು. ಅದೇ ರೀತಿ ಈ ಸದ್ಯ ಪ್ರತಿಯೊಂದು ನಮ್ಮ ಹಾಲಾಕು ಮತ ಬಾಂಧವರು ಏನಿದ್ದಾರೋ ಅದನ್ನ ನಮ್ಮ ಪರವಾಗಿ ಅವರು ಪ್ರತಿಯೊಬ್ಬರು ಮತ ಚಲಾಯಿಸಿದ್ದಾರೆ. ನಮ್ಮ ಪರವಾಗಿನೇ ಅವರು 6 ಜನನ ಗೆಲ್ಲಿಸಿದ್ರು. ಒಂದು ನಾಮಿನಿ ಸೀಟ್ ಬಂದಿದೆ, ನಾಮಿನಿ ಸೀಟ್ ಮುಖಾಂತರ ಒಳ್ಳೆ ಆಡಳಿತ ಕೊಡಬೇಕು ಅಂತ ಹೇಳ್ಬಿಟ್ಟು ಇಬ್ಬರನ್ನು ನಮ್ಮ ಸಿಂಡಿಕೇಟಲ್ಲೇ ಗೆದ್ದಿರೋವಂಥ ನಮ್ಮ ಪಾರ್ಟಿ ಲೀಡರ್ಗಳನ್ನೇ ಶ್ರೀನಿವಾಸು ಹಾಗೂ ದಯಾನಂದ್ ಅಂತ ಹೇಳ್ಬಿಟ್ಟು ಅವ್ರನ್ನ ಉಪಾಧ್ಯಕ್ಷರು ಆಯ್ಕೆಯಾಗಿ ಎಲ್ಲ ಮೆಂಬರ್ಗಳು ಒಮ್ಮತದಿಂದ ಮಾಡಿದ್ದಾರೆ. ನಮ್ಮ ಮುಖಂಡರುಗಳು ಸಹಕಾರ
ಪ್ರತಿಯೊಂದು ಇಂಚಿಂಚು ಇಂಚಿಂಚು ನಮ್ಮ ಮುಖಂಡರು ಸಹಕಾರ ಇದೆ ಇದರಲ್ಲಿ. ಎಲ್ಲ ಅವ್ರಿಗೂ ಒಳ್ಳೇದಾಗಲಿ, ಅಧ್ಯಕ್ಷರು ಉಪಾಧ್ಯಕ್ಷರಿಗೆ, ಮುಂದೆ ಡೈರಿನ ಒಳ್ಳೆ ರೀತಿ ನಡೆಸ್ಕೊಂಡು ಬಡಬಗ್ರಿಗೆ ಏನು ಹಾಲಾಗೋ ರೈತರಿದಾರೋ ಅವ್ರಿಗೆ ಅನುಕೂಲ ಆಗೋ ರೀತಿ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾರೆ. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಸಂಘದ ನಿರ್ದೇಶಕರಾದ ಕುಮಾರ್, ಮಂಜುನಾಥ್, ಲಕ್ಷ್ಮಣ್, ಸರ್ಕಾರಿ ನಾಮಿನಿ ಚಂದ್ರಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್, ಕೆಪಿಸಿಸಿ ಸದಸ್ಯ ಪ್ರಕಾಶ್ ಬಾಬು, ಗ್ರಾಮ ಪಂಚಾಯಿತಿ ಸದಸ್ಯರಾದ ವಾಸುದೇವ್, ಚಿಕ್ಕತಿಮ್ಮಯ್ಯ, ಮುಖಂಡರಾದ ಕುಮಾರಸ್ವಾಮಿ ಸೇರಿದಂತೆ ಸಂಘದ ಸದಸ್ಯರುಗಳು ಅಭಿನಂದಿಸಿದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾಫಿಯಾ ದಂಧೆ ಹೆಚ್ಚಾಗ್ತಿದ್ದು, ಅಧಿಕಾರಿಗಳು ತಡೆಯಲು ಹೋದರೆ ಹಲ್ಲೆ ಕೊಲೆ ಮಾಡುವ ಹಂತಕ್ಕೆ ಅಕ್ರಮ ದಂಧೆಕೋರರು ಹೋಗಿದ್ದು, ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗಟ್ಟಿದೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಿದೆ. ಅಕ್ರಮ ಮರಳು ಮಾಫಿಯಾ ದಂಧೆ ತಡೆದಕ್ಕೆ ದೇವದುರ್ಗ ಶಾಸಕಿಯ ಪುತ್ರ ಸಂತೋಷ್ ಹಾಗೂ ಇತರೆ ಸಂಗಡಿಗರು ದೇವದುರ್ಗ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಪೊಲೀಸ್ ಪೇದೆ ಹನುಮಂತರಾಯನನ್ನು ದೇವದುರ್ಗ ಪ್ರವಾಸಿ ಮಂದಿರಕ್ಕೆ ಕರೆಯಿಸಿಕೊಂಡು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಹನುಮಂತರಾಯ ದೇವದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಶಾಸಕಿಯ ಪುತ್ರ ಸಂತೋಷ್ ವಿರುದ್ದ ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಮ್ಗೆ ಆನ್ಸರ್ ಕೊಡ್ತೀನಿ, ಫ್ಯಾಮಿಲಿ ನೋಡೋಣ, ನನಗೆ ಎಮ್ ಎಲ್ ಎ ಎಷ್ಟು ದೇವ್ರು ಅಂತ ನನಗೆ ಗೊತ್ತದೆ. ನಾನು ಇಲ್ಲಿ ಪೂಜೆ ಮಾಡಿ ನಂಗೆ ಬಿಡೋದು ಬಿಟ್ಟು ಗೌರವ ಕೊಡ್ತು ಇಷ್ಟು ಅಂತ ಹೇಳಿ ಯಾರು ಕೊಟ್ಟಿಲ್ಲ ಗೌರವ ಎಲ್ಲಿ ಕೊಟ್ಟೆ ಅಂತ ಬರೀ ಹೊಡಿತಾರೆ ಅವ್ರು. ಏನು ಆಸ್ತಿ ತಿಂದಿ ನಾನು ಅಲ್ಲಣ್ಣ ಎದಕ್ಕೆ ನಾನು ಹೊಡೆದಿದ್ದೆ ಅದಕ್ಕೆ ನಾನು ಕೇಳೋಣ. ಸರಿ ಈಗ ತಾಲೂಕು ತುಂಬಾ ಸುದ್ದಿ ಆಗ್ತದ, ನಾನು ಎದಕ್ಕೆ ಏನಾದ್ರು ಮಾಡ್ತೇನೆ ಹೇಳೋರಿಗೆ ಹೇಳೋದು ಎದಕ್ಕೆ ಹೊಡಿಬೇಕಣ್ಣ ಎದಕ್ಕೆ. ನೀ ಒಂದ್ ಮಾತು ಇವ್ರು ಫೋನ್ ಮಾಡಿದ್ರ ನಾನು ಕುಂದ್ರಲ್ಲ ಇವ್ರು ಫೋನ್ ಮಾಡಿದ್ರ ನಾನು ಅವ್ರಿಗಿಂತ ನಾ ಬರದಲ್ಲಪ್ಪ. ನೀ ಒಂದ್ ಮಾತಿಗೆ ಅಂದಿಲ್ಲ ಅಣ್ಣ ಬರ್ತಾಳ ಅಂದಿಲ್ಲ. ಏನ್ ಕಳ್ಕಂದಿದ್ರಿ ಇವ್ರು, ಏನು ಇವರಪ್ಪನ ಆಸ್ತಿ ತಿಂದಿದ್ರು ನಾನು ಏನದ ಅಲ್ಲ ಏನಾರ ಎಂತ ಬರಿ ಹೊಡಿಸ್ತಾರೆ ಪೊಲೀಸ್ಗೆ ಅವ್ರ ಅಂತಾರ ಸರಿಸಾಗಿ ಯಾರಿಗೆ ಬಿಡಿಸಿಂತ ನಾನು ಪ್ಲೀಸ್ ಅದು ಎಂತ ಬರಿ ಅಣ್ಣ ಮುಂದಿನ ಎಂತವ್ರ ನೀನ್ ಬೈ ನೀನ್ ಎಸ್ ಪಿ ಟ್ರಾನ್ಸ್ಫರ್ ಮಾಡ್ಬೇಕಿತ್ತು ನನಗೆ ಎದಕ್ ಕೊಡ್ದಪ್ಪ ಅದೇ ಬೇಕು ನನಗೆ ಏನ್ ಬ್ಯಾಂಕ್ ಬಿಡ್ತೀರಿ ಬಿಡಿಸ್ತೀರಿ ಏನ್ ಅಣ್ಣ ನಿಮ್ದು ಅಣ್ಣ ನೀ ಕುಂತಿದ್ದ ಒಂದ್ ಮಾತನ್ನ ಬಿಡ ಅಂತ ಎಲ್ಲಿಗ ನನಗ ನೀ ಅಷ್ಟು ಪಿ ಊರ್ ಮಂದಿ ಮಾಡಿದ್ರ ಪಿ ಅಂತ ಒಪ್ಪಂಗಿಲ್ಲ. ಈಗ ಹತ್ತಾರು ಮಂದಿ ಮಾಡ್ತಾರ ಪಿ ಎ ಪಿ ಅಂತ ಯಾರಿಗೆ ಅಂತ ರೆಸ್ಪೆಕ್ಟ್ ಕೊಡ್ಬೇಕ ಅಣ್ಣ. ಅಲ್ಲಿ ಹೋಗಿ ಪರಿಸ್ಥಿತಿ ಹೆಂಗಿರ್ತದ ಅಲ್ಲಿ ಹೋಗಿ ಪರಿಸ್ಥಿತಿ ಹೆಂಗಿರ್ತದ ನನಗೆ ಗೊತ್ತದ ಹೌದಿಲ್ಲ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೋಗಾವತಿ ಮತ್ತು ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ರೈತರಿಗೆ ಮುಟ್ಟಬೇಕಾದ ಕೋಟಿಗಟ್ಟಲೆ ಪರಿಹಾರ ಬೆಳೆ ವಿಮೆ ಶ್ರೀಮಂತರ ಪಾಲಾಗಿದೆ ಅಂತ ರೈತ ಮುಖಂಡ ಶಿವಾರ್ಜುನ್ ನಾಯಕ ಸುದ್ದಿಗೋಷ್ಠಿಯಲ್ಲಿ ಬೇಸರ ವ್ಯಕ್ತಪಡಿಸಿದರು. ಬರಗಾಲ ಹಾಗೂ ನೆರೆ ಹಾವಳಿ ಸಂಭವಿಸಿದರೆ ರೈತರಿಗೆ ಅನುಕೂಲವಾಗಲಿ ಎಂದು ಕೇಂದ್ರ ಸರ್ಕಾರ ಫಸಲ್ ಬೆಳೆ ವಿಮೆ ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಬಡ ರೈತರ ಹೆಸರಲ್ಲಿ ಶ್ರೀಮಂತರ ಕೈಚುಳುಕ ಹಾಗೂ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಹುಸೇನ್ ಸಾಬ್ ಅವರ ಹೊಂದಾಣಿಕೆಯಿಂದಾಗಿ ಮೋಸದಾಟ ನಡೆದಿದೆ ಅಂತ ಆರೋಪಿಸಿದರು. ಮಾನ್ವಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಎಲ್ಲೂ ಪರಿಹಾರವನ್ನು ನೀಡದೆ ಕೇವಲ ಬೋಗಾವತಿ ಮತ್ತು ಹಿರೇಕೊಟ್ನೇಕಲ್ ಗ್ರಾಮದ ರೈತರಿಗೆ ಪರಿಹಾರ ನೀಡಿರುವುದನ್ನು ನೋಡಿದರೆ ದೊಡ್ಡ ಕುಳಗಳು ಶಾಮೀಲಾಗಿರುವುದು ಸತ್ಯ ಅಂದರು. ನೂರು ಕೋಟಿ 80 ದಿನಗಳಾಯಿತು, ಇನ್ನೂ ಯಾವುದೇ ರೀತಿಯ ಕ್ರಮವನ್ನು ತಗೊಂಡಿಲ್ಲ. ಈ ಬಗ್ಗೆ ಪತ್ರಿಕೆಯಲ್ಲಿ ವರದಿ ಆದಾಗ ಮೊನ್ನೆ ಜೆ ಡಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಅವರು ಲೀಸ್ ಕೊಟ್ಟು ಮಾಡಿರ್ತಾರೆ ಅನ್ನೋ ಒಂದು ಹೇಳಿಕೆ ಲೀಸ್ ಕೊಟ್ಟಿರ್ತಾರೆ. ಆ ಲೀಸ್ ಕೊಟ್ಟಿದ್ದಕ್ಕೆ ಈ ಪ್ರಭಾವಿಗಳು ಏನು ಕಳ್ಳತನ ಮಾಡಿದಂತ ಕಳ್ಳತನ ರೈತರ ಹಣ ತೋರಿಸಿದಂತ ವ್ಯಕ್ತಿಗಳು ಲೀಸ್ ಮಾಡಿರಬಹುದು ಎನ್ನುವ ಹೇಳಿಕೆಯನ್ನ ಅವರು ಜೆ ಡಿ ಅವರು ನಾನು ಕೊಟ್ಟಂತ ಕಂಪ್ಲೇಂಟ್ ಕಾಪಿಯನ್ನು ಸಹ ಸರಿಯಾಗಿ ಓದಿಲ್ಲ ಮತ್ತು ದಾಖಲೆಗಳನ್ನು ಪರಿಶೀಲಿಸಿಲ್ಲ ಅನ್ನೋದನ್ನು ನನಗೆ ಡೌಟ್ ಬಂದಿತ್ತು. ಅವರು ಆ ರೀತಿ ಹೇಳಿಕೆ ಪತ್ರಿಕೆ ಕೊಟ್ಟಾಗ ದಯವಿಟ್ಟು ನೋಡಿ ಒಂದು 14 ಜನರ ಅಕೌಂಟಿಗೆ ಶೇಕಡ ಭೋಗಾವತಿಯ ಶೇಕಡ 90% ಸರ್ವೆ ನಂಬರ್ಗಳು ಅವರ ರೆಕಾರ್ಡ್ಸ್ ಅಲ್ಲಿ ಅವರ ಅಕೌಂಟಿಗೆ ವಿಮೆ ಹಣ ಆ ವಿಮೆ ಏನು ಇನ್ಸೂರೆನ್ಸ್ ಅಮೌಂಟ್ ಬಂದಿತ್ತು ಅದು ಅವರ ಅಕೌಂಟಿಗೆ ಬಿದ್ದಿದೆ. ಇದು ಕೃತ್ಯ ಎಸ್ ಎಂ
ಕಾನೂನು ಕ್ರಮ ಜರುಗಿಸಿ ಅಂತೇಳಿ ನಾವು ಕೇಳಿದಾಗ ಇನ್ನೂ ಇದುವರೆಗೆ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿಲ್ಲ. ಯಾವ ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಶಿರಾ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೂತಪ್ಪನಗುಡಿ ಹತ್ತಿರ ಉನ್ಮತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಅಪಘಾತ ಹಾಗೂ ತುರ್ತು ಸಂದರ್ಭದಲ್ಲಿ ಆರೋಗ್ಯ ರಕ್ಷಣೆ ಬಗ್ಗೆ ಅರಿವು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಬಿ ಜಯಚಂದ್ರ, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ, ತಜ್ಞ ವೈದ್ಯರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದು ಪ್ರಯೋಜನವನ್ನು ಪಡೆದುಕೊಳ್ಳಿ, ಆರ್ಥಿಕವಾಗಿ ಹಿಂದುಳಿದವರು ಹೈಟೆಕ್ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡೆಯುವುದು ಸವಾಲಿನ ಸಂಗತಿ, ಆರೋಗ್ಯವೇ ಭಾಗ್ಯ ಎಂಬುದನ್ನು ನಮ್ಮ ಹಿರಿಯರು ನಮಗೆ ಕಲಿಸಿ ಹೋಗಿದ್ದಾರೆ, ಹೀಗಾಗಿ ಬಡವರ ಮೇಲಿನ ಆರೋಗ್ಯದ ಕಾಳಜಿಯಿಂದ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ ಅಂತ ತಿಳಿಸಿದರು. ಏನಾರ ವಿಚಾರ ಬಂತು ಅಂತ ನನಗೇನಾಗಿದೆ, ನನಗೆ ಚೆನ್ನಾಗಿದೆ ಅಂತಕ್ಕಂತ ಆ ಧೈರ್ಯ, ಆ ಧೈರ್ಯದ ಹಿನ್ನೆಲೆಯಲ್ಲಿ ನಮ್ಮ ಕಾಯಿಲೆ ಬಹುಶಃ ನಮಗೆ ಈ ಭಾರತೀಯರಿಗೆ ಒಂದು ಒಂದು ದೊಡ್ಡ ರೋಗ ಅಂತ ಹೇಳಿದ್ರು ತಪ್ಪಾಗಲಾರದು. ಈ ಸಕ್ಕರೆ ಕಾಯಿಲೆ ಅಂತ ಇದೆಯಲ್ಲ, ಆ ಸಕ್ಕರೆ ಕಾಯಿಲೆ ಅನ್ನೋದು ಯಾರಿಗಿದೆ ಯಾರಿಗಿಲ್ಲ ಅಂತೇಳಿ ನಮ್ಗೆ ಅರ್ಥ ಆಗೋದಿಲ್ಲ, ಎಲ್ಲರಿಗೂ ಕೂಡ ಇದ್ದೇ ಇರ್ತದೆ. ಮೂರಕ್ಕೆ 10 ಜನದಲ್ಲಿ 5 ಜನಕ್ಕಾದರೂ ಸಕ್ಕರೆ ಕಾಯಿಲೆ ಅಂತ ಇರುತ್ತೆ. ಆ ಸಕ್ಕರೆ ಕಾಯಿಲೆ ಅಂತಂದ್ರೆ ಅದೊಂದು ಹಿತಶತ್ರು ಇದ್ದಂಗೆ, ಅದು ಹೇಗೆ ಅಂದ್ರೆ ಅದು ಬಂತು ಅಂದ್ರೆ ಹಾಗಾಗಿ ಎಲ್ಲರೂ ಕೂಡ ಅದ್ರ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಣಕ್ಕೆ ತುತ್ತಾಗ್ತಕ್ಕಂಥದ್ದು ಆ ಸಕ್ಕರೆ ಕಾಯಿಲೆ ಅವರಿಗೆ ಬಹುತೇಕ ಖಚಿತವಾಗಿರ್ತಕ್ಕಂಥದ್ದು. ಹೀಗಾಗಿ ಆಗಾಗ್ಗೆ ಎಲ್ಲೋ ಒಂದು ಕಡೆಗೆ ಪರೀಕ್ಷೆಗಳು ಬಹಳ ಮುಖ್ಯ. ಅದಕ್ಕೆ ಸಕ್ಕರೆ ಕಾಯಿಲೆ ಇವತ್ತು ಟೆಸ್ಟ್ ಮಾಡಲ್ಲ, ಹಾಗೆ ಎಲ್ಲೋ ಒಂದು ಕಡೆಗೆ ಅದು ನಮಗೆ ಈಗ ಕರೋನಾ ರೋಗ 2 ವರ್ಷ ಕರೋನಾ ರೋಗ ಬಂದು ಇವತ್ತು ಅನೇಕ ಜನರು ಇವತ್ತು ಪ್ರಾಣಕ್ಕೆ ತುತ್ತಾಗಿರ್ತಕ್ಕಂಥದ್ದನ್ನ ನೀವು ದೇಶದ ಚರಿತ್ರೆಯಲ್ಲಿ ಪ್ರಪಂಚಾದ್ಯಂತ. ಈ ಸಂದರ್ಭದಲ್ಲಿ ಸಕ್ಕರೆ ಮತ್ತಿತರ ಸಮಸ್ಯೆಗಳಿರುವ ರೋಗಿಗಳು ಶಿಬಿರದಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡದ್ದು ಮತ್ತು ರೋಗಿಗಳಿಗೆ ಉಚಿತ ಔಷಧ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹೊಸೂರು ಆಸ್ಪತ್ರೆಯ ಅಧಿಕಾರಿಗಳಾದ ದಿನೇಶ್ ಕೊಟ್ರೇಶ್, ತಾವರೆಕೆರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಸ್ಥಳೀಯ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.